ಸೌಮ್ಯಾರೆಡ್ಡಿದು ಎಲೆಕ್ಷನ್ ಪಿಟಿಷನ್ನು ಕೋರ್ಟಲ್ಲಿತ್ತು, ಅದು ಇನ್ವ್ಯಾಲಿಡ್ ವೋಟ್ಸ್ನ ವ್ಯಾಲಿಡ್ ಮಾಡಿ ಮತ ಎಣಿಕೆ ಮಾಡಿದ್ರು. ಮೊದಲು 160 ವೋಟು ಅಂತ ಡಿಕ್ಲೇರ್ ಮಾಡಿದ್ರು, ಆಮೇಲೆ ಇನ್ವ್ಯಾಲಿಡ್ ವೋಟ್ಸ್ನ ವ್ಯಾಲಿಡ್ ಮಾಡಿದ್ರು. ನಾವು ಅಬ್ಜೆಕ್ಷನ್ಸ್ ಹಾಕಿದ್ವಿ, ಮತ್ತು ಅದಾದಮೇಲೆ ಕೋರ್ಟು ಕೂಡ ಕೇಸ್ ನಡೀತಾ ಇದೆ, ಮತ್ತು ಸುಪ್ರೀಂ ಕೋರ್ಟು ಕೂಡ 6 ತಿಂಗಳಲ್ಲಿ ರಾಜ್ಯಗಳು ಇತ್ಯರ್ಥ ಆಗಬೇಕು ಎಲೆಕ್ಷನ್ ಸಂಬಂಧಪಟ್ಟಿದ್ದು ಅಂತ ನಿರ್ದೇಶನ ಕೂಡ ಇದೆ. ಆದಷ್ಟು ಬೇಗ ಆಗುತ್ತೆ, ಕೌಂಟಿಂಗಲ್ಲಿ 100% ಸೌಮ್ಯರೆಡ್ಡಿಗೆ ಬಹುಮತ ಸಿಗುತ್ತೆ ಅಂತ ನಿರೀಕ್ಷೆಯಿಂದ ಬೇಡ ಅಂತ ಹೇಳ್ತಾ ಇದ್ವಿ. ಆದರೆ ನಮ್ಮ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಸುರ್ಜೇವಾಲ ಅವರು, ನಮ್ಮ ಪಕ್ಷದ ಶಿವಕುಮಾರ್ ಅವರು ಎಲ್ಲರೂ ಕೂಡ ಸರ್ವೆನಲ್ಲಿ ಬಹಳ ಮುಖ್ಯವಾಗಿ ಸೌಮ್ಯರೆಡ್ಡಿಗೆ ಜನ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ, ನಿಲ್ಲಿಸ್ಬೇಕು ಅಂತ ಹೇಳಿದರು. ಆಗ ನಾನು ಈ ವಿಚಾರ ಹೇಳಿದೆ, ಕೋರ್ಟಲ್ಲಿ ಕೇಸ್ ಇದೆ, ಬೇಗ ಆಗುತ್ತೆ ಆಗ್ಬೋದು, ಅಂದರೆ 100 ಭಾಗ ರೀಕೌಂಟಿಂಗಲ್ಲಿ ಗೆಲ್ತಾರೆ ಅಂತ ಹೇಳಿದೆ. ಅವರು ಈಗ ಮತ್ತೆ ಇವತ್ತು ನಮ್ಮ ಒಂದಿನ ಸಮಯ ಕೇಳಿದ್ದೆ, ಇವತ್ತು 6 ವಿಧಾನಸಭಾ ಕ್ಷೇತ್ರದವ್ರನ್ನು ಇವತ್ತು ಕರೆದಿದ್ದೆ. ನಮ್ಮ ಜಯನಗರ ಸೌಮ್ಯಾರೆಡ್ಡಿ, ಮತ್ತು ನಾನು, BTM, ಮತ್ತು ಉಮಾಪತಿ ಗೌಡ ಸೊಮ್ಮಳ್ಳಿ ಅಭ್ಯರ್ಥಿ, UB ವೆಂಕಟೇಶ್ ಹೊಸನಗುಡಿ ಅಭ್ಯರ್ಥಿ, ಮತ್ತು ನಮ್ಮ ನಾಯ್ಡು ರಘುನಾಥ್ ನಾಯ್ಡು, ಇದು ಯಾರು ಪದ್ಮನಗರ ವಿಧಾನಸಭಾ ಕ್ಷೇತ್ರ, ಮತ್ತು ಆರು ದೇವರಾಜ್, 6 ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಬಂದಿದ್ದರು. ಇವತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದು DCC, ಪಶ್ಚಿಮಕ್ಕೆ ಗೋವಿಂದರಾಜನಗರ ವಿಜಯನಗರ ಬರುತ್ತೆ, ಅದು ನಾಳೆ ಅಥವಾ ನಾಳಿದ್ದು ಅಲ್ಲಿ ಅಭಿಪ್ರಾಯ ತಗೋಣ ಅಂತ. ಇವತ್ತು 6 ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಿರ್ತಕ್ಕಂಥವ್ರೆಲ್ಲರೂ ಕೂಡ ಸೌಮ್ಯಾರೆಡ್ಡಿನೇ ನಿಲ್ಲಿಸಿ ಅಂತ ಎಲ್ಲ ಪಾಲಿಕೆ ಸದಸ್ಯರುಗಳು, ಬ್ಲಾಕ್ ಅಧ್ಯಕ್ಷರುಗಳು, ಬಂದಿರ್ತಕ್ಕಂಥವ್ರೆಲ್ಲರೂ ಕೂಡ ಇವತ್ತು ಹೇಳಿದ್ದಾರೆ. ಅದೇ ನನ್ನ ಅಭಿಪ್ರಾಯ. ಈಗ ಇವರ ಅಭಿಪ್ರಾಯನ ನಾನು ಸುರ್ಜೇವಾಲ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ಮತ್ತು ನಮ್ಮ DCM ಅವರು ಅಧ್ಯಕ್ಷರಿಗೆ, ಮತ್ತು ಇನ್ನೂ 2 ವಿಧಾನಸಭಾ ಕ್ಷೇತ್ರದ ಅಭಿಪ್ರಾಯ ತಿಳ್ಕೋಬೇಕು, ವಿಜಯನಗರ ಮತ್ತು ಗೋವಿಂದರಾಜನಗರ. ಅದು ನಮ್ಮ DCCಗಳಿಗೆ 5 ಆಗೋಯ್ತು ಬೆಂಗಳೂರಿಗೆ, ಅಲ್ಲಿ ಹನುಮಂತರಾಯರ ಅಧ್ಯಕ್ಷರು, ಅವ್ರಿಗೂ ಮಾತಾಡಿ ಒಂದು ಮೀಟಿಂಗ್ ಫಿಕ್ಸ್ ಮಾಡೋಕೆ ಹೇಳ್ತೀನಿ, ಎಲ್ಲರ ಅಭಿಪ್ರಾಯ ನಿಲ್ಲಿಸ್ಬೇಕು ಅಂತ. ವೈಯಕ್ತಿಕ ಅಭಿಪ್ರಾಯ ಕೋರ್ಟಲ್ಲಿ ನಮ್ಮ ಪರ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅದರಲ್ಲಿ ಕೋರ್ಟಲ್ಲಿ ಏನೇ ಆಗಲಿ ಅಭ್ಯರ್ಥಿ ಆಗಬೇಕು ಅಂತೇಳಿ ಎಲ್ಲರೂ ಕೂಡ, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಅಸೆಂಬ್ಲಿಗಿಂತ ಪಾರ್ಲಿಮೆಂಟ್ ದೊಡ್ಡದಲ್ವಾ, ಪಾರ್ಲಿಮೆಂಟ್ಗೆ ಹೋಗಲಿ ಅಂತ ಹೇಳ್ತಾ ಇದ್ದಾರೆ.